ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ದೇವರಾಜ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ಅದರಿಂದ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ ಜೊತೆಗೆ ಯಾವ ಯಾವ ಕ್ಲಾಸ್ನವರಿಗೆ ಎಷ್ಟೆಷ್ಟು ವಿದ್ಯಾರ್ಥಿ ವೇತನ ಇದೆ, ಎಷ್ಟೆಷ್ಟು ರೂಪಾಯಿನ ಕೊಡ್ತಿದ್ದಾರೆ, ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ತಪ್ಪದೆ ವಿಡಿಯೋಕ್ಕೆ ಎಲ್ಲ ವಿದ್ಯಾರ್ಥಿಗಳು ಲೈಕ್ ಮಾಡಿ, ಸೊ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಆದಷ್ಟು ವಿದ್ಯಾರ್ಥಿಗಳು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳು ಜೊತೆಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಯಾವ ಸ್ಕಾಲರ್ಶಿಪ್ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು. ಸೊ ಇದು 13ನೇ ತಾರೀಕು, ಈ ತಿಂಗಳು 13ನೇ ತಾರೀಕು ಬಂದಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು 13ನೇ ತಾರೀಕು ಬಂದಿರುವಂಥ ಒಂದು ಅಪ್ಡೇಟ್. ಸೊ ಇದು ಲೇಬರ್ ಅಂದರೆ ಏನು ಬಿಲ್ಡಿಂಗ್ ಹಾಗೆ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಚಿಲ್ಡ್ರನ್ಸ್ ಯಾರಿರ್ತಾರೆ, ಮಕ್ಕಳು ಯಾರಿರ್ತಾರೆ, ಅವರಿಗೆ ಈ ಒಂದು ಸ್ಕಾಲರ್ಶಿಪ್ ಬರ್ತದೆ. ಈ ಸ್ಕಾಲರ್ಶಿಪ್ ನಿಮಗೆ 5,000ರಿಂದ ಸುಮಾರು 60,000ವರೆಗೂ ಬರುವಂಥ ಚಾನ್ಸಸ್ ಇದೆ. ಅಷ್ಟು ಅಪ್ಡೇಟ್ಸನ್ನು ಚೇಂಜ್ ಮಾಡಿದ್ದಾರೆ. ಸೊ ಅಷ್ಟು ಅಂದರೆ ಎಲ್ ಕೆ ಜಿ ಪ್ರೀ ಕೆ ಜಿಯಿಂದ ನಿಮಗೆ ಎಲ್ಲ ರೀತಿಯ ಕೋರ್ಸಸ್ಗಳಿಗೂ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕಿಂತ ಮೊದಲು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋದ ಕೇಳಿ ಕಾಣ್ತಿರುವಂಥ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತದ್ರ ಜೊತೆಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸೊ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಏನಿದೆ ಅದರ ವತಿಯಿಂದ ಕಾರ್ಮಿಕರ ಮಕ್ಕಳಿಗೆ ಕಲಿಕಾ ಭಾಗ್ಯ ಅಂತ ಒಂದು ಯೋಜನೆಯನ್ನು ಮಾಡಿದ್ದಾರೆ ಸರ್ಕಾರದವರು. ಅದರ ಅಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇದು ಇತ್ತು ಆಲ್ರೆಡಿ, ಅದನ್ನು ಹೆಚ್ಚಳ ಮಾಡಿದ್ದಾರೆ. ಸೊ ಅದರ ಎಷ್ಟೆಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಹೆಚ್ಚಳ ಮಾಡಿದ್ದಾರೆ, ಎಷ್ಟು ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ಎಲ್ಲ ವಿದ್ಯಾರ್ಥಿಗಳಿಗಿದೆ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ನಾವು ಮೊದಲು ಕೆ ಜಿ ಅಂದರೆ ಪ್ರೀ ಕೆ ಜಿ ನರ್ಸರಿ ವಿದ್ಯಾರ್ಥಿಗಳಿಗೆ 3,000ರಿಂದ 5,000 ಸಿಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ 1ರಿಂದ 4ನೇ ತರಗತಿಯವರಿಗೆ 5,000, 5ರಿಂದ 8ನೇ ತರಗತಿಯವರಿಗೆ 8,000 ಸಿಗುತ್ತೆ. ಸೊ 9ರಿಂದ 10ನೇ ತರಗತಿ ಸೊ 10,000 ಸಿಗ್ತಾ ಇದೆ. ಸೊ ಆನಂತರ ಪಿ ಯು ಸಿ ಆ್ಯಂಡ್ ಡಿಪ್ಲೊಮೊ, ಐ ಟಿ ಐ ಮತ್ತು ಇತ್ಯಾದಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಟ್ರೇಡ್ಗಳಿಗೆ 15,000 ಸಿಗ್ತಾ ಇದೆ. ಮತ್ತು ಪಾಲಿಟೆಕ್ನಿಕ್ಕು, ಡಿಪ್ಲೊಮೊ ಮತ್ತು ಐ ಟಿ ಐ ಕೆಲವೊಂದು ಕೋರ್ಸ್ಗಳು ಬರುತ್ತೆ. ಸೊ ಅದಕ್ಕೂ 20,000 ಸಿಗ್ತಾ ಇದೆ. ಮತ್ತು ನರ್ಸಿಂಗ್ ಆಗಿರ್ಬೋದು ಮತ್ತು ಮೆಡಿಕಲ್ ಪ್ಯಾರಾಮೆಡಿಕಲ್ ಅಂತಹ ಕೋರ್ಸ್ಗಳಿಗೆ ಸುಮಾರು 40,000 ಸಿಗ್ತಾ ಇದೆ. ಮತ್ತು ಬಿ ಎಡ್ಡು, ಡಿ ಎಡ್ಡು ಅಂತಹ ವಿದ್ಯಾರ್ಥಿಗಳಿಗೆ 25 ಹಾಗೆ 35,000 ಸಿಗ್ತಾ ಇದೆ ಬಿ ಎಡ್ನವರಿಗೆ. ಸೊ ಎಲ್ ಎಲ್ ಬಿ ಅವರಿಗೆ ಸುಮಾರು 3,000 ಅಂತ ಹೇಳಿದ್ದಾರೆ. ಪದವಿ ತರಗತಿಗಳಿಗೆ, ಎಲ್ಲ ಪದವಿ ತರಗತಿಗಳಿಗೆ ಸುಮಾರು 25,000 ಅಂತ ಹೇಳಿದ್ದಾರೆ. ಮತ್ತು ಸ್ನಾತಕೋತ್ತರ ಪದವಿ ತರಗತಿಗಳಿಗೆ 35,000 ಅಂತ ಹೇಳಿರ್ತಾರೆ. ಹಾಗೆ ಸ್ನಾತಕೋತ್ತರ ಪದವಿ ತರಗತಿ ಮತ್ತು ಇಂಜಿನಿಯರಿಂಗ್ ಹಾಗೆ ವೈದ್ಯಕೀಯ ತರಗತಿಗಳಿಗೆ ಸುಮಾರು 50,000ರಿಂದ ಪ್ರೋತ್ಸಾಹ ಧನವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಸೊ ಇಷ್ಟು ಇದೆ. ಸೊ ಎಲ್ಲ ವರ್ಗದವರಿಗೂ ಸಹ ಇದನ್ನ ಹಂಚಿದ್ದಾರೆ. ಸೊ ಸಾಮಾನ್ಯ ನಿಮಗೆ ವರ್ಗದವರು ಶೇಕಡ 50% ಮತ್ತು ಎಸ್ ಟಿ ಎಸ್ ಸಿ ಶೇಕಡ 40% ಅಂಕವನ್ನು ತೆಗೆದಿರಬೇಕು ಅಂತ ಹೇಳಿದ್ದಾರೆ. ಸಾಮಾನ್ಯ ವರ್ಗದವರು ಶೇಕಡ 50%ಕ್ಕಿಂತ ಹೆಚ್ಚು ತೆಗೆದಿರಬೇಕು. ಸೊ ಮತ್ತು ಎಸ್ ಟಿ ಎಸ್ ಸಿ ಅವರಿಗೆ ಶೇಕಡ 45% ಅಂಕದಿಂದ ತೇರ್ಗಡೆ ಆಗಿರಬೇಕು ಅಂತ, ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಎಮ್ ಟೆಕ್ ಮತ್ತು ಬಿ ಟೆಕ್ ಮೆಡಿಕಲ್ ಅಂತಹ ವಿದ್ಯಾರ್ಥಿಗಳಿಗೆ 60,000 ಇದೆ. ಸೊ ಎಮ್ ಡಿ ಅಂಥ ವಿದ್ಯಾರ್ಥಿಗಳಿಗೆ 75,000 ಇದೆ. ಮತ್ತು ಪಿ ಎಚ್ ಡಿ ಅಂಥ ವಿದ್ಯಾರ್ಥಿಗಳಿಗೆ 25,000ವನ್ನು ಸೊ ತಿಳಿಸಿದ್ದಾರೆ. ಸೊ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ನಿಮಗೆ ನೋಟಿಫಿಕೇಷನನ್ನು ಕೊಡ್ತಾ ಇದ್ದೀನಿ, ಅದನ್ನು ನೀವು ನೋಡ್ಕೋಬೋದು ಯಾವ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟಿದೆ ಅಂತ. ಸೊ ಇದರ ವೆಬ್ಸೈಟ್ ವಿಳಾಸವನ್ನು ತುಂಬ ವಿದ್ಯಾರ್ಥಿಗಳು ಯಾವ ವೆಬ್ಸೈಟಲ್ಲಿ ಬರುತ್ತೆ ಅಂತ. ಸೊ ಅವ್ರು ಹೇಳಿರೋ ಪ್ರಕಾರವಾಗಿ ನೋಟಿಫಿಕೇಷನಲ್ಲಿ ಎಸ್ ಎಸ್ ಪಿ ಪೋರ್ಟಲ್ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ವೆಬ್ಸೈಟ್ ಸಹ ಇದೆ, ಆ ವೆಬ್ಸೈಟನ್ನು ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ ನಿಮಗೆ, ಅಲ್ಲಿಂದಲೂ ಸಹ ಸಲ್ಲಿಸ್ಬೋದು ಅಂತ ಒಂದು ಮಾಹಿತಿ ಇದೆ. ಸೊ ನೋಡೋಣ ಇದ್ರ ಕುರಿತಾಗಿ ಫೈನಲ್ ಅಪ್ಡೇಟ್ ಏನು ಬರುತ್ತೆ ಅಂತ. ಈಗ ಸಲ್ಲಿಸಬೇಕಾದಂಥ ದಾಖಲೆಗಳು ಯಾವ ಯಾವ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಅಂತ, ಇವರ ಒಂದು ಮಂಡಳಿ ಇದೆಯಲ್ಲ, ಯಾವ ಮಂಡಳಿ ಅಂದರೆ ಸೊ ಕಾರ್ಮಿಕರ ಕಲ್ಯಾಣ ಮಂಡಳಿ, ಆ ಒಂದು ಮಂಡಳಿಯಿಂದ ನೋಂದಾವಣೆ ಆಗಿರುವಂತಹ ಯಾವುದಾದ್ರೂ ಒಂದು ದಾಖಲೆ ಬೇಕಾಗಿರುತ್ತೆ. ಸ್ಮಾರ್ಟ್ ಕಾರ್ಡ್ ಅಥವಾ ಗುರುತಿನ ಚೀಟಿ, ದೃಢೀಕೃತ ಪ್ರತಿ ಅಂತ ಹೇಳಿದ್ದಾರೆ, ಜೆರಾಕ್ಸ್ ಅಂತ ಹೇಳಿದ್ದಾರೆ. ಸೊ ಅದು ಒಂದು ಬೇಕಾಗುತ್ತೆ. ಮತ್ತು ಪಾಸ್ಪೋರ್ಟ್ ಅಳದೆಯ ನಿಮ್ಮ ಫೋಟೋ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಅಪ್ಡೇಟ್ ಆಗಿದೆ. ಸೊ ಅಧಿಕೃತ ಅಂಕಪಟ್ಟಿ ಮತ್ತು ವ್ಯಾಸಂಗ ಮಾಡ್ತಿರುವಂಥ ಪತ್ರ ಅವ್ರದ್ದು ಬೇಕಾಗಿರುತ್ತೆ. ಸೊ ಇದಕ್ಕೆ ಕೆಲವೊಂದು ಕಂಡೀಷನ್ಸು ಹಾಕಿದ್ದಾರೆ ಏನು ಅಂತ ನೋಡೋದಾದರೆ, ಸೊ ನೀವು ಈಗ ಸೆಕೆಂಡ್ ಪಿ ಯು ಸಿಲಿ ಓದ್ತಾ ಇದ್ದರೆ ಅಥವಾ ಫಸ್ಟ್ ಪಿ ಯು ಸಿಲಿ ಓದ್ತಾ ಇದ್ದರೆ ಫಸ್ಟ್ ಪಿ ಯು ಸಿ ಪಾಸ್ ಆಗಿರಬೇಕು, ಆನಂತರ ಸೆಕೆಂಡ್ ಪಿ ಯು ಸಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರಬೇಕು. ಅಂತಹ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಿದೆ. ಸೊ ಎಲ್ಲ ಸ್ಕಾಲರ್ಶಿಪ್ಸ್ ಸಹ ಅಲ್ಲೇ ಅಪ್ಲೈ ಮಾಡ್ತಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಇದನ್ನೂ ಸಹ ಅಲ್ಲೇ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ ಅಂತಲೂ ಹೇಳಿದ್ದಾರೆ. ಎಸ್ ಎಸ್ ಪಿ ನಿಮಗೆ ಈಗಾಗಲೇ ತುಂಬ ವಿದ್ಯಾರ್ಥಿಗಳು ಲಾಗಿನ್ ಆಗಿರ್ತೀರ, ಅದರಲ್ಲಿ ಅಪ್ಲೈ ಸಹ ಮಾಡಿರ್ತೀರ.
ಸೊ ಅದೇ ಒಂದು ಸ್ಕಾಲರ್ಶಿಪ್ನಲ್ಲಿ ಇದನ್ನು ಸಹ ಅಪ್ಲೈ ಮಾಡ್ಬೋದು ಅಂತ ಶಿಕ್ಷಣ ಇಲಾಖೆ ಒಂದು ಅಧಿಕೃತವಾದಂಥ ನೋಟಿಫಿಕೇಷನಲ್ಲಿ ತಿಳಿಸ್ಕೊಟ್ಟಿದೆ. ಸೊ ಇದ್ರ ಬಗ್ಗೆ ಯಾವುದೇ ಮುಂದೆ ಅಪ್ಡೇಟ್ ಬಂದರೂ ಸಹ ತಿಳಿಸ್ಕೊಡ್ತೀನಿ. ಜೊತೆಗೆ ರೈತರ ಮಕ್ಕಳಿಗೂ ಒಂದು ಸ್ಕಾಲರ್ಶಿಪ್ ಇದೆ, ಅದನ್ನು ಸಹ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಸಹ ನೀವು ನೋಡ್ಕೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗ್ತೀನಿ. ನಮಸ್ಕಾರ, ಶುಭ ದಿನ.